ಒಂದು ಕಾಗದದ ಮೇಲೆ ವರ್ತುಳ ಹಾಗೂ ಅದರ ಮಧ್ಯಬಿಂದುವಿನಿಂದ ಹೋಗುವ ಒಂದು ರೇಷೆಯನ್ನು ಬರೆಯಿರಿ. ಈ ಎರಡು ಆಕೃತಿಗಳ ಹೊರಗೆ ಒಂದು ಬಿಂದುವನ್ನು ಗುರುತಿಸಿ. ಈ ಬಿಂದುವಿನಿಂದ ಗೆರೆಯವರೆಗೆ ಲಂಬ ರೇಷೆಯನ್ನು ತೆಗೆಯುವ ಈ ಕೃತಿ ಬಹು ಮೋಜಿನದು. ಇದಕ್ಕಾಗಿ ನಾವು ಅರ್ಧ ವರ್ತುಳದಲ್ಲಿಯ ತ್ರಿಕೋನವು ಕಾಟ್ಕೋನ್ ತ್ರಿಕೋನವಾಗಿರುತ್ತದೆ ಎಂಬ ಗುಣಧರ್ಮವನ್ನು ಕೂಡ ಉಪಯೋಗಿಸುವರಿದ್ದೇವೆ. ಇಲ್ಲಿ ರೇಷೆಯು ಎ ಹಾಗೂ ಬಿ ಬಿಂದುವಿನಿಂದ ಬಂದಿದೆ. ಪಿ ಇದು ಮತ್ತೊಂದು ಬಿಂದು. ಪಿ ಹಾಗೂ ಎ ಬಿಂದುವನ್ನು ಗೆರೆಯಿಂದ ಜೋಡಿಸಿ. ಅದರಂತೆ ಪಿ ಹಾಗೂ ಬಿ ಬಿಂದುಗಳನ್ನು ಇನ್ನೊಂದು ಗೆರೆಯಿಂದ ಜೋಡಿಸಿ. ಅರ್ಧವರ್ತುಳದಲ್ಲಿ ತ್ರಿಕೋನವನ್ನು ಪೂರ್ಣಗೊಳಿಸಿ. ಹೀಗೆ ಮೇಲಿನ ಅರ್ಧವರ್ತುಳದಲ್ಲಿ ಒಂದು ಕಾಟ್ಕೋನ್ ತ್ರಿಕೋನ ಹಾಗೂ ಕೆಳಗಿನ ಅರ್ಧವರ್ತುಳದಲ್ಲಿ ಮತ್ತೊಂದು ಕಾಟ್ಕೋನ್ ತ್ರಿಕೋನಗಳು ದೊರೆಯುವು. ಗೆರೆಗಳನ್ನು ವಿಸ್ತರಿಸಿ ವರ್ತುಳದ ತ್ರಿಕೋನದ ಬಿಂದುವಿಗೆ ಜೋಡಿಸಿ. ಈಗ ವರ್ತುಳದ ಹೊರಗಿರುವ ತ್ರಿಕೋನದ ಬಿಂದುಗಳನ್ನು ಜೋಡಿಸಿದಾಗ ಅದು ಪಿದಿಂದ ಲಂಬ ರೇಷೆಯಲ್ಲಿ ಗೆರೆಯನ್ನು ಹೊಡೆಯುವುದು. ಎ ಗುಣಿಲೆ ಬಿ ಹಾಗೂ ಎ ಎಕ್ಸ್ ಬಿ ಕಾಟ್ಕೋನ್ ತ್ರಿಕೋನಗಳು, ಅವು ಅರ್ಧ ವರ್ತುಳದಲ್ಲಿವೆ. ಬಿ ಎಕ್ಸ್ ಹಾಗೂ ಬಿ ವೈ ಎ ಪಿ ಹಾಗೂ ಎ ಎನ್ಕ್ಕೆ ಲಂಬಕೋನವನ್ನು ಮಾಡುತ್ತವೆ. ಹೀಗಾಗಿ ಎ ಝಡ್ ಪಿ ಎನ್ಕ್ಕೆ ಲಂಬ ರೇಷೆಯಾಗಿರುತ್ತದೆ. ನಿಮಗೆ ಈ ಪ್ರಯೋಗ ಬಹು ಹಿಡಿಸಬಹುದು. ಇದನ್ನು ನೀವು ಮತ್ತೊಮ್ಮೆ ಮನೆಯಲ್ಲಿ ಮಾಡಿ ನೋಡಬಹುದು.